ಸದಲ್ಗಾ ಪಟ್ಟಣದಲ್ಲಿನ ಶೌಚಾಲಯದ ಶೌಚ ಸಂಗ್ರಹಿಸಿರುವ ಡ್ರೈನೇಜ್ ಟ್ಯಾಂಕ್ ಲೀಕೇಜ್ ಆಗಿ ಶೌಚಾಲಯದ ನೀರು ದೂಧ್ಗಂಗಾ ನದಿಗೆ ಮಿಶ್ರಣ. 2 ದಿನಗಳವರೆಗೆ ನದಿಯ ನೀರು ಬಳಕೆ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಸದಲ್ಗಾ ಪಟ್ಟಣದಲ್ಲಿ ಹೊಂಡೆ ಸೇತುವೆ ಹತ್ತಿರದಲ್ಲಿ 2018ರಲ್ಲಿ ಸದಲ್ಗಾ ನಗರದ ಮನೆ ಮನೆಗಳ ಶೌಚಾಲಯಗಳ ಶೌಚ ಸಂಗ್ರಹಿಸಿರುವ ಬೃಹತ್ ಟ್ಯಾಂಕನ್ನು ನಿರ್ಮಿಸಲಾಗಿತ್ತು. ಟ್ಯಾಂಕಿನಲ್ಲಿ ಸುಮಾರು 2 ವರ್ಷಗಳಿಂದ ಶೌಚವನ್ನು ಸಂಗ್ರಹಿಸಿ ಸಂಗ್ರಹಿಸಿದ ನೀರನ್ನು ಶುದ್ಧೀಕರಣೆ ಮಾಡಿ ನೀರನ್ನು ಹೊರಗೆ ಬಿಡುವುದಾಗಿ ಇರುತ್ತದೆ. ಆದರೆ ಇಲ್ಲಿ ಸುಮಾರು 33 ಕೋಟಿ ವೆಚ್ಚದಲ್ಲಿ ಸದಲ್ಗಾ ಪಟ್ಟಣದ ಎಲ್ಲ ಮನೆಗಳ ಶೌಚಾಲಯಗಳ ಡ್ರೈನೇಜ್ ಮುಖಾಂತರ ಟ್ಯಾಂಕಿನಲ್ಲಿ ಶೌಚ ಸಂಗ್ರಹ ಮಾಡುತ್ತಾರೆ. ಆದರೆ ಟ್ಯಾಂಕಿನ ಸದ್ಬಳಕೆ ಸರಿಯಾಗಿ ಮಾಡುತ್ತಿಲ್ಲ ಮತ್ತು 3 ವರ್ಷಗಳ ಕಾಲ ಪೂರ್ಣಗೊಂಡವು. ಇನ್ನೂ ಕೆಲಸ ಬಾಕಿ ಇದೆ ಎಂದು ಅಧಿಕಾರಿಗಳು ತಿಳಿಸುತ್ತಾರೆ. ಸರ್ಕಾರ ಕೋಟ್ಯಾಂತರ ಹಣ ಖರ್ಚು ಮಾಡಿ ಕಟ್ಟಿದ ಟ್ಯಾಂಕನ್ನು ಕೇವಲ 3ವರ್ಷದಲ್ಲಿ ಲೀಕೇಜ್ ಆಗಿ ಶೌಚ ನೀರು ರೈತರ ಹೊಲದಲ್ಲಿ ಸೇರುವುದಲ್ಲದೆ ಸುಮಾರು ಮೋಟಾರುಗಳು ನೀರಿನಿಂದ ಮುಳುಗಡೆಯಾಗಿ ಕೆಟ್ಟು ಹೋಗಿವೆ. ಅದೇ ನೀರು ನದಿಯ ನೀರಿಗೆ ಮಿಶ್ರಣವಾಗಿ ಹೋಗಿದೆ. ನೀರು ಬಳಸುವ ಗ್ರಾಮ ಮಲಿಕ್ವಾಡ್, ದಾನ್ವಾಡ್, ಎಕ್ಸಂಬಾ, ವಡ್ಗೋಲ್, ನನದಿ, ನನದಿವಾಡಿ ಹಾಗೆ ಸುಮಾರು ಹಳ್ಳಿಗಳು ಈ ನದಿಯ ನೀರು ಕುಡಿಯುತ್ತಾರೆ. ಇದಕ್ಕೆ ನಿರ್ಲಕ್ಷ್ಯತನ ತೋರಿದ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಮೇಲಾಧಿಕಾರಿಗಳ ಮೇಲೆ ಜನರು ಆಕ್ರೋಶಗೊಂಡಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಎಇಇ ಅಧಿಕಾರಿ ಉಮೇಶ್ ಅವರು ಮಾತನಾಡಿ, 2018ರಲ್ಲಿ ಬಂದ ಪ್ರವಾಹದಿಂದ ಈ ರೀತಿ ಲೀಕೇಜ್ ಆಗಿರುತ್ತದೆ. ಇದಕ್ಕೆ ಪರಿಶೀಲನೆ ಮಾಡಿ ರೈತರಿಗೆ ಆದ ಹಾನಿ ಮತ್ತು ಶೌಚ ನೀರು ನದಿಗೆ ಸೇರಿದೆ. ನೀರು ಬಳಸದಂತೆ ಜನರಿಗೆ ಎಚ್ಚರಿಕೆ ನೀಡುತ್ತೇವೆ ಎಂದು ತಿಳಿಸಿದರು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಇದು ಏನಾಗಿತ್ತು, 2019ರಲ್ಲಿ ಮಹಾಪ್ರವಾಹ ಏನ್ ಬಂದಿತ್ತಲ್ಲ ಅವಾಗ ಪೂರ್ತಿ ಈ ಲೆವೆಲ್ ತನಕ ಮುಳುಗಿತ್ತು ಅದು. ಪೈಪ್ ಲೈನ್ ನಮ್ದೇನು ಹ್ಯಾಂಡಲಿಂಗ್ ಇಟ್ಕೊಂಡಿವಲ್ಲ ಈ ಲೆವೆಲ್ ತನಕ ಮುಳುಗಿತ್ತು ಅದು. ಅವಾಗ ನಮ್ಗೆ ಅನಿಸ್ತು ಮೋಸ್ಟ್ಲಿ ಇದು ಡ್ಯಾಮೇಜ್ ಆಗಿರ್ಬೋದು ಅಂತೇಳಿ ಅನಿಸಿತ್ತು ನಮಗೆ. ನಾವೇನ್ ಮಾಡಿದ್ವಿ, ಎಲ್ಲೆಲ್ಲಿ ನಮಗೆ ಲೀಕೇಜ್ ಕಂಡು ಬಂದಿತ್ತು ಅದನ್ನೆಲ್ಲ ನಾವು ಅರೆಸ್ಟ್ ಮಾಡಿ ನಾವು ಇದನ್ನ ಸ್ಟೇಜ್ ಬೈ ಸ್ಟೇಜ್ ನೀರು ತುಂಬ್ಕೊಂತ ಹೋಗಿ. ಅಂದ್ರೆ ಇದಕ್ಕೆ ಡ್ಯಾಮೇಜ್ ಆಗಿದ್ದು ಕೂಡ ಗೊತ್ತಾಗೋದಿಲ್ಲ, ಫ್ಲಡ್ ಅಲ್ಲಿ ಡ್ಯಾಮೇಜ್ ಆಗಿದ್ದು ಫೌಂಡೇಶನ್ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆಗಿದ್ದು ತಿಳಿದು ಬರೋದಿಲ್ಲ. ನಾವು ನೀರು ತುಂಬಿಕೊಂಡು ಹೋದಂಗೆ ಗೊತ್ತಾಗುತ್ತೆ. ಸೊ ಇದು ನಾವು ಈಗ ಒಂದೂವರೆ ತಿಂಗಳಿಂದ ನಾವು ಬೆಡ್ ನಂಬರ್ 1 ನಾವು ತುಂಬಿ ನೀರು ನಾವು ಚಲನೆ ಮಾಡಿದ್ವಿ. ಅದೆಲ್ಲ ವರ್ಕ್ ಮಾಡ್ಕೊತ ಎಲ್ಲ ಸರಿಯಾಗಿ ಸಿವೇಜ್ ಟ್ರೀಟ್ಮೆಂಟ್ ಆಗಿ ಹೋಗ್ತಾ ಇತ್ತು. ನಾವು ಅದಾದ ನಂತರ ಈ 2ನೇ ಬೆಡ್ನ ನಾವು ನೀರು ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಕ್ರಮೇಣ ತುಂಬ್ತಾ ಇದೇನಾಯ್ತು, ನಿನ್ನೆ ಬರೀ 1 ಅಡಿ ಅಷ್ಟೇ ಬಾಕಿ ಇತ್ತು ನೀರು ತುಂಬೋದಕ್ಕೆ. ಅದು ರಾತ್ರಿ ಸುಮಾರು 3-4 ಗಂಟೆಯಲ್ಲಿ ಸಡನ್ ಆಗಿ ಅದು ಫೌಂಡೇಶನ್ ಇಂದ ನೀರೆಲ್ಲ ಹೊರಗೆ ಹೋಗಿದೆ, ಎಲ್ಲ ಲೀಕೇಜ್ ಆಗಿ. ಇದರಿಂದ ಬೆಡ್ ನಂಬರ್ 2 ಇಂದ ನೀರು ಹೊರಗೆ ಹೋಗಿದ್ದಕ್ಕೆ ಬೆಡ್ ನಂಬರ್ 1 ಕೂಡ ಅಲ್ಲಿಂದ ಕೂಡ ಸೆಂಟ್ರ್ ವಾಲ್ ದಾಟ್ಕೊಂಡು ಬಂದು ಅದು ನೀರು ಪೂರ್ತಿ ಖಾಲಿಯಾಗಿದೆ. ಈ ಪೂರ್ತಿ ನೀರು ಲೀಕೇಜ್ ಆಗಿ ಈ ಹಳ್ಳದಲ್ಲಿ ಹರಿದು ಮುಂದೆ ಹೋಗಿದೆ. ನಾವು ಕೂಡ ಈಗ ಮುಂದೆ ಯಾವ್ಯಾವ ಊರುಗಳಲ್ಲಿ ಈ ನೀರನ್ನು ಕುಡಿಯೋದಕ್ಕೆ ಮತ್ತು ಬಳಸ್ತಾ ಇದ್ರು ಅವ್ರಿಗೆಲ್ಲರಿಗೆ ಈಗ ಕಳಿಸಿದೀವಿ, ಈಗ ಕಳಿಸಿ ಅಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ 2-3 ದಿನ ನೀರು ಬಳಸ್ಬೇಡ್ರಿ ಇದನ್ನ ಅಂತೇಳಿ. ಈಗ ನಾವು ಕೂಡ ಅಲ್ಲಿ ಹೋಗ್ತೀವಿ, ಅಲ್ಲಿ ನೋಡ್ತೀವಿ, ಅಲ್ಲಿ ನಮ್ಮ ನೀರು ಏನಾದ್ರು ನಿಂತಿದೆ ಅಲ್ಲಿ ಅಥವಾ ಅರ್ದು ಮುಂದೆ ಹೋಗಿದೆ ಅಂತೇಳಿ ಅದನ್ನ ನಾವು ಪರಿಶೀಲನೆ ಮಾಡಕ್ಕೆ ಹೋಗ್ತೀವಿ. ಮತ್ತು ಇನ್ನು ಈ ವೇಳೆ ಸ್ಥಳೀಯ ಜನರು ಮಾತನಾಡಿ, ತಮ್ಮ ಹೊಲ ಗದ್ದೆಗಳಲ್ಲಿ ಫಿಲ್ಟರ್ ಮಾಡದೆ ಶೌಚ ನೀರನ್ನು ಹೊರಗಡೆ ಮುಕ್ತವಾಗಿ ಬಿಡುತ್ತಿದ್ದಾರೆ. ಆ ನೀರನ್ನು ನಮ್ಮ ದನಕರುಗಳು ಕುಡಿದು ದನಕರುಗಳ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತಿದೆ. ಡ್ರೈನೇಜ್ ಟ್ಯಾಂಕಿನ ಪ್ರಾರಂಭದಿಂದಲೂ ಲೀಕೇಜ್ ಇರುತ್ತದೆ. ಅದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿದ್ದಾರೆ. ಈ ರೀತಿ ಮುಂದುವರಿದರೆ ಜೆಸಿಬಿ ಮುಖಾಂತರ ಪೈಪ್ ಲೈನ್ ಕಟ್ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದ್ 5 ಗೋಳಿ ಹಾಕಿರ 15 ಬಂದ್ ಐತಿ, ಅಲ್ಲಿಗೆ ಬಂದು ಮತ್ತೆ ಚಲೋ ಆದಿತ್ರಿ. ನೀರ್ ನೀರ್ ಸಂಬಂಧ ಹಾಕಿದ್ರ ಮತ್ತ ನೀರ್ರಿ ಅಲ್ಲಿ ಡವ್ ಇದಾರ, ಡವ್ದಾಗ 4 ಬಟ್ ಎಣ್ಣೆ ಪಾದ್ರಿ ಸಾಹೇಬ್ರ ತೋರಿಸಿದಾರ. ನಾವು ಇದ್ರಿ ನಮ್ದ ನಿನ್ನೀರಿ ನೀರ್ ಬಂದದಕ್ರಿ, ನಮ್ಮೆಲ್ಲ 2 ಲಕ್ಷ ಲಸ್ಕನ್ ಐತ್ರಿ. ಅದ್ರ ಯಾರ ನಮಗ ನಿರ್ಣಯ ತಗೋತಾರ ನೋಡ್ರಿ. ಮತ್ತ ಈಗ ಹೋಗು ಬರೋ ಹಾಜಿ ಬಂದ್ ಆಗಿತ್ರಿ, ಈಗ ವ್ಯವಸ್ಥೆ ಮಾಡ್ಕೋಬೇಕ್ರ ಹೋಗು ವ್ಯವಸ್ಥೆ. ಎರಡನೇ ವಿಷಯ ಅಂದ್ರೆ ನೋಡ್ರಿ, ಇಲ್ಲಿ ಯಾವಾಗ ಏನ್ ಅನಾಮತ ಆಗಿರ್ತೈತಿ ಅವಾಗ ಹೇಳಿದಾಗ ಯಾರು ಅಧಿಕಾರಿಗಳು ಬರಂಗಿಲ್ಲ, ಇಲ್ಲಿ ಯಾರು ಬರಂಗಿಲ್ರಿ. ಇಲ್ಲಿ ಒಬ್ಬ ಗಾರ್ಡ್ ಇರ್ತಾನೋ, ಇಲ್ಲಿ ಯಾವ ಸ್ಟಾಪ್ ಇಲ್ಲ, ಏನಿಲ್ಲ ಏನಿಲ್ಲ. ಅವ್ರ ಯಾನ್ ಮನಸ್ಸಿಗೆ ಬಂದದ್ ನೀರ್ ತೆಗೆದ್ ಬಿಡ್ತಾರೋ ಹೋಗ್ಬಿಡ್ತೈತಿ ನೀರ. ಮಂದಿ ದನಗಳ ಸಹಿಕದವ್ ಅದ ಯಾರು ನೋಡಲ್ರಿ ರೈತರದ್ರಿ. ಈಗ ಖಡಕ ಪಡ್ಕ ಬಿಟ್ಟಿದ್ರು ಎಲ್ಲ ಕೆಚ್ಚು ಹೋಗಿದವ್ರು ಏನ್ ಯಾರು ವರ್ಷ ಎಷ್ಟು ಮಾಡಿದ್ರು ನುಕ್ಸಾನ ಆಗಿ ಬಿಟ್ಟಿದ್ರಿ ಸಲ. ಈಗ ನಿನ್ನೆ ನಮ್ಗೆ ನೋಡ್ರಿ ಸರ, ಇನ್ನ ನೀರ್ ಬಿಡೋದಾಯ್ತ್ರಿ, ಪೂರಾ ಫಿಲ್ಟರ್ ಮಾಡಿ ಬಿಡತಕ್ಕ ನೀರ್ ಒಟ್ಟ ಬಿಡತಕ್ಕದಿಲ್ಲ ನೋಡ್ರಿ ಸರ್. ಮತ್ತೆ ಸ್ಟಾಪ್ ನೇಮಕಾತಿ ಆಗ್ಬೇಕ್ರಿ ಇಲ್ಲಿ, ಈ ಸ್ಟಾಪ್ ಇಲ್ಲಿ ಮೊದಲೇ ಮತ್ತೆ ಸ್ಟಾಪ್ ನೇಮಕಾತಿ ಆಗ್ಬೇಕ್ರಿ. ಅವ್ರಿಗೆ ಒಂದು ಆರ್ಡರ್ ಮಾಡ್ತೇವ್ರಿ, ಇನ್ನ ನೀರು ಬಂದ್ರ ನಾವ್ ಇದೆಲ್ಲ ಒಂದ್ ಮಿನಿಟ್ರಿ.